ಹಾಯ್ ಫ್ರೆಂಡ್ಸ್, ನನ್ನ ಲೇಟೆಸ್ಟ್ ಅಪ್ಡೇಟ್ಸ್ ಎಲ್ಲರಿಗಿಂತ ಮುಂಚೆ ನೀವು ನೋಡಬೇಕಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ, ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ, ನೋಟಿಫಿಕೇಶನ್ ಅನ್ನು ಟಿಕ್ ಮಾಡಿ ಸೇವ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಕನ್ನಡ ರಿಯಲ್ ಪೇಪರ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬರುವ ರೀಸನಿಂಗ್ ಪ್ರಶ್ನೆಗಳನ್ನು ಯಾವ ರೀತಿ ಬಿಡಿಸಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೇನಾದರೂ ಇಷ್ಟವಾಗಿದ್ದಲ್ಲಿ ನಮಗೆ ಒಂದು ಸಣ್ಣ ಲೈಕನ್ನು ನೀಡುವುದರ ಮೂಲಕ ನಮಗೆ ಪ್ರೋತ್ಸಾಹಿಸಬಹುದು. ಮತ್ತು ಈ ಪ್ರಶ್ನೆಗಳಿಗೆ ನಿಮ್ಮ ಹತ್ರ ಯಾವುದಾದ್ರೂ ಬೇರೆ ಮೆಥಡ್ ಅಥವಾ ಬೇರೆ ಐಡಿಯಾ ಏನಾದರೂ ಇದ್ದರೆ ಅದನ್ನು ಕಾಮೆಂಟ್ ಮಾಡಿ ತಿಳಿಸಬಹುದು. ಬನ್ನಿ, ವಿಡಿಯೋವನ್ನು ಶುರು ಮಾಡೋಣ. ಮೊದಲನೇ ಪ್ರಶ್ನೆ, ಪ್ರಶ್ನೆಯನ್ನು ಉತ್ತರಿಸುವ ಮೊದಲು ಚೆನ್ನಾಗಿ ಗಮನಿಸಬೇಕು. ನೋಡಿ, ಪ್ರಶ್ನೆಯನ್ನು ಗಮನಿಸಿದಾಗ ಇದು ವೈ ಕೊಟ್ಟು ಮೇಲೆ ಮತ್ತು ಕೆಳಗಡೆ ಸಂಖ್ಯೆಗಳನ್ನು ಕೊಟ್ಟು ಮತ್ತು ಕೆಳಗಡೆ ಒಂದು ಕ್ವಶನ್ ಮಾರ್ಕ್ ಕೊಟ್ಟಿರ್ತಾರೆ. ಇದರ ಅರ್ಥ ಇಲ್ಲಿ ಮೇಲೆ ಇರತಕ್ಕಂಥ ಸಂಖ್ಯೆಗಳನ್ನು, ಅಂದರೆ ಈಗ ಸಪ್ರೇಟಾಗಿ ಇವೆರಡನ್ನು ತೆಗೆದುಕೊಂಡಾಗ ಇದು ಉತ್ತರ ಆಗಿರುತ್ತೆ, ಇವೆರಡನ್ನು ತೆಗೆದುಕೊಂಡಾಗ ಇದು ಉತ್ತರ ಆಗಿರುತ್ತೆ, ಮತ್ತು ಇವೆರಡನ್ನು ತೆಗೆದುಕೊಂಡಾಗ ಇಲ್ಲಿ ಉತ್ತರ ಬರುತ್ತೆ. ಆ ಉತ್ತರವನ್ನು ಇಲ್ಲಿರ್ತಕ್ಕಂಥ ಆಪ್ಷನ್ನಿಂದ ಗುರುತಿಸಬೇಕು. ಈ ರೀತಿ ಪ್ರಶ್ನೆ ಕೊಟ್ಟಾಗ ನಾವು ಏನು ಮಾಡಬೇಕಂದ್ರೆ, ಫಸ್ಟು ನೋಡಿ, ಇವೆರಡನ್ನು ಏನಾದರೂ ಮಾಡಿದಾಗ, ಅಂದರೆ ಕೂಡಿನೋ ಕಳೆದ ಅಥವಾ ರೂಟೋ ಮಾಡಿದಾಗ ಇದು ಉತ್ತರ ಬರುತ್ತೆ ಅಂತ ಹೇಳಿದ್ದೀನಿ. ನೋಡಿ, 21 ಪ್ಲಸ್ 31 52, ಅದೇ ರೀತಿ 39 ಪ್ಲಸ್ 46 85. ಈಗ ನಿಮಗೆ ಉತ್ತರ ಗೊತ್ತಾಗಿದೆ ಅಂತ ತಿಳ್ಕೊತೀನಿ. ನೋಡಿ, 16 ಪ್ಲಸ್ 93, 16 ಪ್ಲಸ್ 83 99 ಉತ್ತರ ಆಗಿರುತ್ತೆ. ಇಲ್ಲಿ ಆಪ್ಷನಲ್ಲಿ ಇದೆಯಾ ನೋಡೋಣ. ಇಲ್ಲಿ ಆಪ್ಷನಲ್ಲಿ ಇದೆ ಉತ್ತರ, ಡಿ 99. ಸ್ನೇಹಿತರೆ, ಇನ್ನೊಂದು ಸಲ ನೋಡಿ, ಈ ಥರದ ಪ್ರಶ್ನೆ ಕೊಟ್ಟಾಗ ಮೊದಲು ನೀವು ಇವೆರಡು ಸಂಖ್ಯೆಗಳನ್ನು ಕೂಡಿದಾಗ 52 ಬಂತು. ಇದೇ ಮೆಥಡನ್ನು ಮುಂದಿನ, ಅಂದರೆ ಮುಂದಿನ ಚಿತ್ರಕ್ಕೆ ನಾವು ಇದು ಮಾಡಿದಾಗ 39 ಪ್ಲಸ್ 46 85 ಆಯಿತು. ಅದೇ ರೀತಿ 16 ಪ್ಲಸ್ 83 ಮಾಡಿದಾಗ ಉತ್ತರ 99 ಆಯಿತು. ಸ್ನೇಹಿತರೆ, ಈ ಪ್ರಶ್ನೆಗೆ ಉತ್ತರ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಸ್ನೇಹಿತರೆ, ಈ ಪ್ರಶ್ನೆಯನ್ನು ಗಮನಿಸಿ, ನಮಗೆ ಒಂದು ವೃತ್ತವನ್ನು ಕೊಟ್ಟು ಅದರಲ್ಲಿ ಕೆಲವೊಂದು ಸಂಖ್ಯೆಗಳನ್ನು ಕೊಟ್ಟು ಮತ್ತು ಒಂದು ಪ್ರಶ್ನಾರ್ಥಕ ಚಿಹ್ನೆಯನ್ನು ಕೊಟ್ಟಿರ್ತಾರೆ. ಸ್ನೇಹಿತರೆ, ಈ ಪ್ರಶ್ನಾರ್ಥಕ ಚಿಹ್ನೆ ಇರುವ ಜಾಗದಲ್ಲಿ ನಾವು ಉತ್ತರವನ್ನು ಕಂಡುಹಿಡಬೇಕು. ಅದು ಹೇಗಪ್ಪ ಅಂತ ನೋಡೋಣ. ಅಂದರೆ ಅದು ಹೇಗೆ ಕಂಡುಹಿಡಿಯೋದಂದರೆ, ನೋಡಿ, ಈ ಥರ ಪ್ರಶ್ನೆಯನ್ನು ಕೊಟ್ಟಾಗ ನಾವು ಈ ರೀತಿ ವೃತ್ತವನ್ನು ಅರ್ಧ ಮಾಡ್ಕೊಳ್ಬೇಕಾಗುತ್ತೆ ಅಥವಾ ನಾಲ್ಕು ಭಾಗಗಳಾಗಿ ಮಾಡ್ಕೊಳ್ಬೇಕಾಗುತ್ತೆ. ನಾಲ್ಕು ಭಾಗಗಳಾಗಿ ಮಾಡಿಕೊಂಡಾಗ ಇದು ಉತ್ತರ ಸರಿ ಬರಲ್ಲ. ಅದಕ್ಕೆ ಏನು ಮಾಡೋಣ, ಎರಡು ಭಾಗ ಮಾಡ್ಕೊಳ್ಳೋಣ. ಎರಡು ಭಾಗ ಅಂದರೆ ಕೆಳಗಿನ ಅರ್ಧ ವೃತ್ತ ಮತ್ತು ಮೇಲಿನ ಅರ್ಧ ವೃತ್ತ ಮಾಡಿಕೊಂಡು ನಮಗೆ ಮೇಲಿನ ವೃತ್ತದಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಇರುತ್ತೆ. ಅದಕ್ಕೆ ನಾವೇನು ಮಾಡೋಣ, ಕೆಳಗಿನ ವೃತ್ತದಲ್ಲಿ ಇರತಕ್ಕಂತಹ ಪ್ರತಿಯೊಂದು ಸಂಖ್ಯೆಯನ್ನು ಕೂಡೋಣ. ಅಂದರೆ 11 ಪ್ಲಸ್ 9 ಪ್ಲಸ್ 3 ಪ್ಲಸ್ 7 ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ, 30 ಆಗುತ್ತೆ. ಅದೇ ರೀತಿ ಮೇಲಿನ ವೃತ್ತ 4 ಪ್ಲಸ್ 5 ಪ್ಲಸ್ 6 ಈಸ್ ಈಕ್ವಲ್ ಟು 15 ಆಗುತ್ತೆ. ಈಗ ಏನು ಮಾಡಬೇಕಂದ್ರೆ, ಕೆಳಗಿನ ವೃತ್ತದಿಂದ ಮೇಲಿನ ವೃತ್ತವನ್ನು ಕಳೆದಾಗ ನಮಗೆ ಇದು ಉತ್ತರ ಬರುತ್ತೆ. ನೋಡಿ, ಮೇಲಿನ ವೃತ್ತ 15, ಕೆಳಗಿನ ವೃತ್ತ 30 ಬಂದಿದೆ ನಮಗೆ ಆನ್ಸರು. ಈಗ ನಾವೇನು ಮಾಡಬೇಕಂದ್ರೆ, 30ರಿಂದ 15ನ್ನು ಕಳೆದಾಗ, 30ರಿಂದ 15ನ್ನು ಕಳೆದಾಗ ನಮಗೆ 15 ಉತ್ತರ ಬರುತ್ತೆ. ಈಗ ಉತ್ತರ ಇಲ್ಲಿ 15ನ್ನು ಹಾಕಿದಾಗ ಇವೆಲ್ಲ ಕೂಡಿದಾಗ, ಅಂದರೆ ಮೇಲಿನ ಅರ್ಧವೃತ್ತವನ್ನು ಕೂಡಿ ಮತ್ತು ಕೆಳಗಿನ ಅರ್ಧವೃತ್ತವನ್ನು ಕೂಡಿದಾಗ ನಮಗೆ ಉತ್ತರ 30 ಈಕ್ವಲಾಗಿ ಬರುತ್ತೆ. ಅಂದರೆ ಇಲ್ಲಿ 15 ಹಾಕಿದ್ರೆ ಸರಿ ಹೋಗುತ್ತೆ. ಅದಕ್ಕೆ ನೀವೇನು ಮಾಡಬೇಕು, ಇಲ್ಲಿ ಮೇಲಿನ ವೃತ್ತವನ್ನು ಕೂಡಿ ಕೆಳಗಿನ ವೃತ್ತವನ್ನು ಕೂಡಿ ಎರಡನ್ನು ಮೈನಸ್ ಮಾಡಿದಾಗ ಬರುವಂಥ ಉತ್ತರ ನಮಗೆ ಇದಾಗಿರುತ್ತೆ. ನಮಗೆ ಉತ್ತರ ಎಷ್ಟು ಬಂತು, 15 ಬಂತು. ಇಲ್ಲಿ ಡಿ ಉತ್ತರ ಆಗಿರುತ್ತೆ. ಮತ್ತು ಇನ್ನೊಂದು ಸಲ ನೋಡಿ,
ಕೆಳಗಿನ ವೃತ್ತವನ್ನು ಕೂಡಿ ಮೇಲಿನ ವೃತ್ತವನ್ನು ಕೂಡಿ ಮೈನಸ್ ಮಾಡಿ, ಎರಡು ವೃತ್ತದ ಅರ್ಧರ್ಧ ವೃತ್ತವನ್ನು ಮಾಡಿಕೊಂಡು ಮೈನಸ್ ಮಾಡಿದಾಗ ನಮಗೆ ಬರ್ತಕ್ಕಂಥ ಉತ್ತರ ಒಂದು 15 ಬರುತ್ತೆ, ಮತ್ತು ಒಂದು 30 ಬರುತ್ತೆ. ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಇಲ್ಲ, ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಇದೆ. ಅದಕ್ಕೆ ನೀವೇನು ಮಾಡಬೇಕಂದ್ರೆ ಇದನ್ನು ಈಕ್ವಲ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ಅಂದರೆ ಇಲ್ಲಿ ಮೇಲಿನ ವೃತ್ತದಲ್ಲಿ 15 ಬಂತು, ಕೆಳಗಿನ ವೃತ್ತದಲ್ಲಿ 30 ಬಂತು. ಈಗ ಈಕ್ವಲ್ ಮಾಡಬೇಕಂದ್ರೆ ಮೇಲಿನ ವೃತ್ತಕ್ಕೆ 15 ಸೇರಿಸಿದಾಗ 30 ಆಗುತ್ತೆ. ಆದ್ದರಿಂದ ಇದಕ್ಕೆ ಉತ್ತರ ಡಿ, 15 ಆಗಿರುತ್ತೆ. ಸ್ನೇಹಿತರೆ, ಈ ಪ್ರಶ್ನೆಗೆ ಉತ್ತರ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿರ್ತೇನೆ. ಸ್ನೇಹಿತರೆ, ಈ ಪ್ರಶ್ನೆಯನ್ನು ಕೂಲಂಕುಷವಾಗಿ ಗಮನಿಸಿ. ಇದು ಚೌಕಾಕಾರದ ಪ್ರಶ್ನೆಯಾಗಿರುತ್ತೆ ಮತ್ತು ಇಲ್ಲಿ ಒಂದು ಪ್ರಶ್ನಾರ್ಥಕ ಚಿಹ್ನೆಯನ್ನು ನೀಡುವುದರ ಮೂಲಕ ಇಲ್ಲಿ ಕೊಟ್ಟಿರತಕ್ಕಂಥ ಆಪ್ಷನ್ನಿಂದ ಒಂದು ಸರಿಯಾದ ಉತ್ತರವನ್ನು ನಾವು ಈ ಸರಣಿಯನ್ನು ಪೂರ್ಣ ಮಾಡಬೇಕಂದ್ರೆ ಈ ಆಪ್ಷನ್ನಲ್ಲಿರ್ತಕ್ಕಂಥ ಸರಿ ಉತ್ತರವನ್ನು ಗುರುತಿಸಬೇಕು. ಈ ಥರದ ಪ್ರಶ್ನೆಗಳನ್ನು ಕೊಟ್ಟಾಗ ಮೊದಲು ಎಡದಿಂದ ಬಲಕ್ಕೆ, ಅಂದರೆ ಎಡದಿಂದ ಬಲಕ್ಕೆ ಇಲ್ಲಿರ್ತಕ್ಕಂಥ ಸಂಖ್ಯೆಯನ್ನು ಮ್ಯಾಚ್ ಮಾಡಿ ನೋಡಬೇಕು. ಇಲ್ಲಿ ಬರೋದಿಲ್ಲ ಸರಿಯಾಗಿ. ಮತ್ತು ಮೇಲೆಯಿಂದ ಕೆಳಗಡೆ ಮಾಡಿದಾಗ ನಮಗೆ ಈ ಉತ್ತರ ಸರಿ ಬರುತ್ತೆ. ಅದು ಹೇಗಪ್ಪ ಅಂದರೆ ನೋಡಿ, 2 ಕ್ಯೂಬ್ 1 ಕ್ಯೂಬ್ 3 ಕ್ಯೂಬ್ ಮಾಡಿಕೊಂಡಾಗ ನಮಗೆ ಉತ್ತರ 2 ಕ್ಯೂಬ್ ಮಾಡಿದಾಗ 8, ಮತ್ತು 1 ಕ್ಯೂಬ್ ಮಾಡಿದಾಗ 1, ಮತ್ತು 3 ಕ್ಯೂಬ್ ಮಾಡಿದಾಗ 27 ಬರುತ್ತೆ. ಇವೆಲ್ಲವನ್ನು ನಾವು ಕೂಡಿದಾಗ ನಮಗೆ ಉತ್ತರ 36 ಬಂತು. ಅದೇ ರೀತಿ ಮೂರನೆಯ ಸರಣಿಯನ್ನು ನೋಡೋಣ. ಇದು ತಗೊಳ್ಳೋದು ಬೇಡ, ಏಕೆಂದರೆ ಇದು ಪ್ರಶ್ನಾರ್ಥಕ ಚಿಹ್ನೆ ಇದೆ. ಇವೆರಡೂ ಒಂದೇ ಸರಿಯಾದ ರೀತಿಯಲ್ಲಿ ಬಂದಾಗ ನಾವು ಇದಕ್ಕೆ ಸರಿಯಾದ ಉತ್ತರ ಬರುತ್ತೆ. ಈಗ ನೋಡಿ, 0 ಕ್ಯೂಬ್ 4 ಕ್ಯೂಬ್ 3 ಕ್ಯೂಬ್ ಮಾಡಿಕೊಂಡಾಗ ನಮಗೆ 4 ಕ್ಯೂಬ್ ಮಾಡಿಕೊಂಡಾಗ 64, ಮತ್ತು 3 ಕ್ಯೂಬ್ ಮಾಡಿಕೊಂಡಾಗ 27 ಬಂತು. ಇವೆರಡನ್ನು ಕೂಡಿದಾಗ ನಮಗೆ 91 ಉತ್ತರ ಬಂತು. ಇಲ್ಲಿ ಸರಿಯಾಗಿದೆ. ಅದೇ ರೀತಿ ನೋಡಿ, ಈಗ ಎರಡನೆಯ ರೋವನ್ನು ತೆಗೆದುಕೊಳ್ಳೋಣ. 4 ಕ್ಯೂಬ್ 2 ಕ್ಯೂಬ್ 1 ಕ್ಯೂಬ್ 4 ಕ್ಯೂಬ್ ಮಾಡಿದಾಗ ನಮಗೆ ಎಷ್ಟು ಬಂತು? 64 ಬಂತು. ಪ್ಲಸ್ 2 ಕ್ಯೂಬ್ ಮಾಡಿದಾಗ 8 ಬಂತು, ಮತ್ತು 1 ಕ್ಯೂಬ್ ಮಾಡಿದಾಗ 1 ಬಂತು. ಇವೆಲ್ಲವನ್ನು ಸೇರಿಸಿದಾಗ ನಮಗೆ ಉತ್ತರ ಎಷ್ಟು ಬಂತು? 73 ಬಂತು. ಈ ಪ್ರಶ್ನೆಗೆ ಉತ್ತರ 73 ಆಗಿರುತ್ತೆ. ಇಲ್ಲಿ ಆಪ್ಷನ್ನಲ್ಲಿ ಇದೆಯಾ ಅಂತ ನೋಡೋಣ. 73 ನಮಗೆ ಆಪ್ಷನ್ನಲ್ಲಿ ಇದೆಯಾ ಅಂತ ನೋಡೋಣ. ಆಪ್ಷನ್ನಲ್ಲಿ ಇದೆ, ಡಿ 73 ಸರಿಯಾದ ಉತ್ತರವಾಗಿರುತ್ತೆ. ಸ್ನೇಹಿತರೆ, ಇನ್ನೊಂದು ಸಲ ನೋಡಿ, ಇಲ್ಲಿ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳನ್ನು ಕ್ಯೂಬ್ ಮಾಡಿಕೊಂಡು ಇವೆಲ್ಲವನ್ನು ಪ್ಲಸ್ ಮಾಡಿದಾಗ ಇದು ಉತ್ತರ ಆಗುತ್ತೆ. ಅದೇ ರೀತಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳನ್ನು ಕ್ಯೂಬ್ ಮಾಡಿ ಇವೆಲ್ಲವನ್ನು ಕೂಡಿದಾಗ ನಮಗೆ ಇದು ಉತ್ತರ ಆಗುತ್ತೆ. ಇವೆರಡೂ ಒಂದೇ ಮೆಥಡಲ್ಲಿ ಬಂದಿರೋದರಿಂದ ನಾವು ಇದೇ ಮೆಥಡನ್ನು ಈ ಎರಡನೆಯ ರೋಗು ನಾವು ಅಳವಡಿಸ್ಬೋದು. ಇವೆಲ್ಲದಕ್ಕೂ ನಾವು ಕ್ಯೂಬ್ ಮಾಡಿದಾಗ ಮತ್ತು ಇಲ್ಲಿರ್ತಕ್ಕಂತಹ ಎಲ್ಲ ಸಂಖ್ಯೆಗಳನ್ನು ನಾವು ಕೂಡಿದಾಗ ನಮಗೆ ಇದು ಉತ್ತರ ಬರುತ್ತೆ. ಇಲ್ಲಿ ನಾವು ಕೂಡಿದಾಗ ಬಂದಂಥ ಉತ್ತರ 73. ಇಲ್ಲಿ ಆಪ್ಷನಲ್ಲಿದೆ, ಡಿ 73 ಉತ್ತರವಾಗಿರುತ್ತೆ. ಸ್ನೇಹಿತರೆ, ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ ನಮಗೆ ಒಂದು ವೃತ್ತದ ಚಿತ್ರಗಳನ್ನು ಕೊಟ್ಟು ಇಲ್ಲಿ ಈ ಪ್ರಶ್ನೆಯನ್ನು, ಅಂದರೆ ವೃತ್ತದ ಒಳಗಡೆ ಇರತಕ್ಕಂಥ ಸಂಖ್ಯೆಯನ್ನು ನಾವು ಗುರುತಿಸಬೇಕಾಗಿರುತ್ತೆ. ಅದು ಯಾವ ರೀತಿ ಪ್ರಶ್ನೆಯನ್ನು ಬಗೆಹರಿಸಬೇಕು ಎಂಬುದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ರೀತಿಯ ಪ್ರಶ್ನೆಗಳನ್ನು ಕೊಟ್ಟಾಗ ನಾವು ಇವೆರಡು ಸಂಖ್ಯೆಗಳನ್ನು ಕೂಡಿ ಮತ್ತು ಇವೆರಡು ಸಂಖ್ಯೆಗಳನ್ನು ಕೂಡಿ ಬಂದಿರತಕ್ಕಂಥ ಉತ್ತರವನ್ನು 4 ಮತ್ತು 7 ಅಂತ ಕೊಟ್ಟಿರ್ತಾರಲ್ಲ, ಮೇಲಿನ ಎರಡು ಸಂಖ್ಯೆಗಳನ್ನು ಮತ್ತು ಮಧ್ಯದ ಎರಡು ಸಂಖ್ಯೆಗಳಿಂದ ಕಳೆದಾಗ ನಮಗೆ ಒಳಗಿನ ಉತ್ತರ ಬರುತ್ತೆ. ಅದು ಹೇಗಪ್ಪ ಅಂದರೆ ನೋಡಿ, 4 + 7 ಮತ್ತು 5 + 6 4 + 7 11 ಮತ್ತು 5 + 6 11 ಆಗುತ್ತೆ.
ಲೆವೆನ್ ಮೈನಸ್ ಲೆವೆನ್ ಅಂದರೆ ಇವೆರಡು ಸಂಖ್ಯೆಗಳಿಂದ ಬಂದಿರತಕ್ಕಂಥ ಸಂಖ್ಯೆಗಳ ಉತ್ತರಗಳನ್ನು ಕಳೆದಾಗ ನಮಗೆ ಸೊನ್ನೆ ಬಂತು, ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಇದೇ ಮೆಥಡನ್ನು ಮುಂದಿನ ಚಿತ್ರಕ್ಕೆ ನೋಡೋಣ. ನೋಡಿ, ಸೆವೆನ್ ಪ್ಲಸ್ ಸಿಕ್ಸ್ ಮತ್ತು ಏಯ್ಟ್ ಪ್ಲಸ್ ಫೋರ್. ಸೆವೆನ್ ಪ್ಲಸ್ ಸಿಕ್ಸ್ ಎಷ್ಟಾಗುತ್ತೆ? ಹದಿಮೂರು ಆಗುತ್ತೆ. ಮತ್ತು ಏಯ್ಟ್ ಪ್ಲಸ್ ಫೋರ್ ಎಷ್ಟಾಗುತ್ತೆ? ಹನ್ನೆರಡು ಆಗುತ್ತೆ. ಈಗ ಬಂದಿರತಕ್ಕಂತಹ ಇವೆರಡು ಸಂಖ್ಯೆಗಳ ಉತ್ತರವನ್ನು ಕಳೆದಾಗ, ಅಂದರೆ ಹದಿಮೂರು ಮೈನಸ್ ಹನ್ನೆರಡು ಕಳೆದಾಗ ಉತ್ತರ ಒಂದಾಗುತ್ತೆ. ಇದು ಸರಿಯಾದ ಉತ್ತರ, ಇಲ್ಲಿ ಒಂದು ಕೊಟ್ಟಿರ್ತಾರೆ. ಇದೇ ಸೂತ್ರವನ್ನು ಮುಂದಿನ ಪ್ರಶ್ನೆಗೆ ಹೋಲಿಕೆ ಮಾಡಿ ನೋಡೋಣ. ಹನ್ನೊಂದು ಪ್ಲಸ್ ಎರಡು, ಅದೇ ರೀತಿ ಸೊನ್ನೆ ಪ್ಲಸ್ ಎರಡು. ಹನ್ನೊಂದು ಪ್ಲಸ್ ಎರಡು ಹದಿಮೂರು, ಮತ್ತು ಕೆಳ ಸೊನ್ನೆ ಪ್ಲಸ್ ಎರಡು ಎರಡೇ ಆಗುತ್ತೆ. ಈಗ ಹದಿಮೂರರಲ್ಲಿ ಎರಡನ್ನು ಕಳೆದಾಗ ನಮಗೆ ಉತ್ತರ ಹನ್ನೊಂದು ಬರುತ್ತೆ. ಈ ಪ್ರಶ್ನಾರ್ಥಕ ಚಿಹ್ನೆಯ ಜಾಗದಲ್ಲಿ ಹನ್ನೊಂದು ಬಂತು. ಇಲ್ಲಿ ಆಪ್ಷನ್ನಲ್ಲಿ ಇದೆಯಾ ಎಂಬುದನ್ನು ನೋಡೋಣ. ಆಪ್ಷನ್ನಲ್ಲಿ ಇದೆ, ಇದಕ್ಕೆ ಉತ್ತರ ಸಿ ಹನ್ನೊಂದು. ಈ ಪ್ರಶ್ನೆಗೆ ಉತ್ತರ ಗೊತ್ತಾಗಿದೆ ಅಂತ ತಿಳ್ಕೊತೀನಿ. ಇನ್ನೊಂದು ಸಲ ನೋಡೋಣ. ಈ ಥರದ ಪ್ರಶ್ನೆಯನ್ನು ಕೊಟ್ಟಾಗ ನಾವು ಏನು ಮಾಡಬೇಕಂದ್ರೆ, ಐದು ಪ್ಲಸ್ ಆರು ಮತ್ತು ನಾಲ್ಕು ಪ್ಲಸ್ ಏಳು ಕೂಡ್ಕೊಂಡವಾಗ ನಮಗೆ ಎಷ್ಟು ಬರುತ್ತೆ? ಸಪ್ರೇಟ್ ಸಪ್ರೇಟಾಗಿ ಕೂಡಿದಾಗ ಐದು ಆರು ಹನ್ನೊಂದು ಬರುತ್ತೆ. ಮತ್ತು ಅದೇ ರೀತಿ ನಾಲ್ಕು ಏಳು ಹನ್ನೊಂದು ಬರುತ್ತೆ. ಇವೆರಡೂ ಸಂಖ್ಯೆಗಳಿಂದ ಬಂದಿರತಕ್ಕಂತಹ ಉತ್ತರವನ್ನು, ಅಂದರೆ ಹನ್ನೊಂದು ಮೈನಸ್ ಹನ್ನೊಂದು ಕಳೆದಾಗ ನಮಗೆ ಉತ್ತರ ಬರುತ್ತೆ. ಇದೇ ಸೂತ್ರವನ್ನು ಮುಂದಿನ ಪ್ರಶ್ನೆಗೆ ಹೋಲಿಕೆ ಮಾಡಿ, ಮತ್ತು ಅದೇ ರೀತಿ ಇದೇ ಸೂತ್ರವನ್ನೇ ಮುಂದಿನ ಚಿತ್ರಕ್ಕೆ ಹೋಲಿಕೆ ಮಾಡಿ ನಾವು ಕಳೆದಾಗ ನಮಗೆ ಮಧ್ಯಭಾಗದಲ್ಲಿರ್ತಕ್ಕಂಥ ಸರಿ ಉತ್ತರ ಬರುತ್ತೆ. ಈ ಪ್ರಶ್ನೆಯನ್ನು ಗಮನಿಸಿ, ಒಂದಕ್ಕೊಂದು ಲಿಂಕ್ ಆಗೋ ಥರ ಕೊಟ್ಬಿಟ್ಟು ನಮಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ನಿಂದ ಒಂದು ಸರಿಯಾದ ಉತ್ತರವನ್ನು ನಾವು ಗುರುತಿಸಬೇಕಾಗಿರುತ್ತೆ. ಸ್ನೇಹಿತರೆ, ಇಲ್ಲಿ ಏನು ಕೊಟ್ಟಿದ್ದಾನೆ? ಆಪಲ್, ದ್ರಾಕ್ಷಿ ಮತ್ತು ಕಿತ್ತಳೆಯನ್ನು ಕೊಟ್ಟು ಆಪ್ಷನ್ಸ್ನಲ್ಲಿ ತರಕಾರಿ, ಹಣ್ಣುಗಳು, ಕಾಂಡಗಳು ಮತ್ತು ಓಟ್ಸ್ ಎಂದು ಕೊಟ್ಟಿರ್ತಾನೆ. ನಾವು ಈ ಪ್ರಶ್ನೆಗೆ ಇದೆಲ್ಲ ಏನಾಗುತ್ತೆ ಎಂಬುದನ್ನು ಈ ಆಪ್ಷನ್ನಲ್ಲಿ ಗುರುತಿಸಬೇಕಾಗುತ್ತೆ. ನೋಡಿ, ಆಪಲ್, ದ್ರಾಕ್ಷಿ ಮತ್ತು ಕಿತ್ತಳೆ ಇದು ತರಕಾರಿಗಳಾಗಲು ಸಾಧ್ಯವಿಲ್ಲ. ಅದೇ ರೀತಿ ಇವು ಕಾಂಡಗಳಾಗಲು ಸಾಧ್ಯವಿರುವುದಿಲ್ಲ, ಮತ್ತು ಓಟ್ಸ್ ಕೂಡ ಆಗುವುದಿಲ್ಲ. ಇದಕ್ಕೆ ಸರಿಯಾದ ಉತ್ತರ ಬಿ, ಹಣ್ಣುಗಳು. ನೋಡಿ, ಆಪಲ್, ದ್ರಾಕ್ಷಿ ಮತ್ತು ಕಿತ್ತಳೆ ಹಣ್ಣುಗಳ ಗುಂಪಿಗೆ ಬರುತ್ತವೆ. ಆದ್ದರಿಂದ ಇದಕ್ಕೆ ಉತ್ತರ ಬಿ, ಹಣ್ಣುಗಳು. ಸ್ನೇಹಿತರೆ, ಮುಂದಿನ ಪ್ರಶ್ನೆಯನ್ನು ನೋಡಿ. ಇಲ್ಲಿ ಪ್ರಶ್ನೆ ಮಂಗಳ, ಭೂಮಿ ಮತ್ತು ಗುರು ಎಂದು ಕೊಟ್ಟಿರ್ತಾರೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ನಿಂದ ಇದು ಯಾವ ಗುಂಪಿಗೆ ಸೇರುತ್ತೆ ಎಂಬುದನ್ನು ಗುರುತಿಸಬೇಕಾಗಿರುತ್ತೆ. ನೋಡಿ, ಮಂಗಳ, ಭೂಮಿ ಮತ್ತು ಗುರು ಇದು ಆಪ್ಷನ್ನು ಗ್ರಹಗಳು, ಕಾಸ್ಮೋಸ್, ಕಕ್ಷೆಗಳು ಮತ್ತು ಗಗನಯಾತ್ರಿಗಳು ಎಂದು ಕೊಟ್ಟಿರ್ತಾರೆ. ಇದಕ್ಕೆ ಉತ್ತರ ಇವು ಮೂರು ಬಿ, ಸಿ ಮತ್ತು ಡಿಗಳು ಇವು ಸೇರೋದಿಲ್ಲ. ಇದು ಮಂಗಳ, ಭೂಮಿ ಮತ್ತು ಗುರುಗಳು ಗ್ರಹಗಳಾಗಿರುವುದರಿಂದ ಇದಕ್ಕೆ ಉತ್ತರ ಎ, ಗ್ರಹಗಳಾಗಿರುತ್ತೆ. ಇನ್ನು ಮುಂದಿನ ಪ್ರಶ್ನೆ. ಸ್ನೇಹಿತರೆ, ಪ್ರಶ್ನೆಯನ್ನು ಕೂಲಂಕುಷವಾಗಿ ಗಮನಿಸಿ. ಇಲ್ಲಿ ಶ್ವಾಸಕೋಶಗಳು, ಯಕೃತ್ ಮತ್ತು ಕಿಡ್ನಿ ಎಂದು ಕೊಟ್ಟಿರ್ತಾನೆ. ಮತ್ತು ಅದೇ ರೀತಿ ಆಪ್ಷನ್ಸ್ನಲ್ಲಿ ಕುತ್ತಿಗೆ, ಪರೀಕ್ಷೆ, ಹೃದಯ ಮತ್ತು ಮೂಗು ಎಂದು ಕೊಟ್ಟಿರ್ತಾನೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ನಿಂದ ಇದಕ್ಕೆ ಸರಿ ಉತ್ತರವನ್ನು ನಾವು ಗುರುತಿಸಬೇಕಾಗಿರುತ್ತೆ. ಅದು ಯಾವ ರೀತಿ ಗುರುತಿಸಬೇಕಂದ್ರೆ, ನೋಡಿ, ಶ್ವಾಸಕೋಶಗಳು, ಯಕೃತ್ ಮತ್ತು ಕಿಡ್ನಿ ಇವೆಲ್ಲವೂ ಮನುಷ್ಯನ ಒಳಭಾಗದ, ಅಂದರೆ ದೇಹದ ಒಳಭಾಗದ ಅಂಗಗಳಾಗಿರುತ್ತೆ. ಇದನ್ನು ನಾವು ಬೇಸ್ ಇಟ್ಕೊಂಡು ಇಲ್ಲಿ ಕೊಟ್ಟಿರ್ತಕ್ಕಂತಹ ಪ್ರಶ್ನೆಗೆ ನಾವು ಸರಿಯಾದ ಉತ್ತರವನ್ನು ಗುರುತಿಸ್ಬೋದು. ನೋಡಿ, ಕುತ್ತಿಗೆಯ ಭಾಗ ನಮಗೆ ನೇರವಾಗಿ ಕಣ್ಣಿಗೆ ಕಾಣಿಸುತ್ತೆ, ಮತ್ತು ಪರೀಕ್ಷೆ ಅಂದರೆ ಇವುಗಳಿಗೆ ನಾವು ಪರೀಕ್ಷಿಸಿದಾಗ ನಮಗೆ ರಿಸಲ್ಟ್ ಅನ್ನೋದು ನಮಗೆ ನೇರವಾಗಿ ಕಣ್ಣಿಗೆ ಗೋಚರಿಸುತ್ತೆ. ಮತ್ತು ಅದೇ ರೀತಿ ಮೂಗು ಸಹ ಮನುಷ್ಯನ ದೇಹದ ಮೇಲಿನ ಅಂಗವಾಗಿರುತ್ತೆ. ಇವೆಲ್ಲವೂ ಮನುಷ್ಯನ, ಇವೆರಡು ಮನುಷ್ಯನ ಮೇಲಿನ ದೇಹದ ಅಂಗ. ಮತ್ತು ಈ ಹೃದಯ ಮಾನವನ ದೇಹದ ಒಳಗಿನ ಭಾಗ, ಅಂದರೆ ಬರಿಗಣ್ಣಿಗೆ ಕಾಣಿಸೋದಿಲ್ಲ.
ಅದೇ ರೀತಿ ನೋಡಿ, ಶ್ವಾಸಕೋಶಗಳು ಏಕೃತ್ ಮತ್ತು ಕಿಡ್ನಿ, ಇದಕ್ಕೆ ಸರಿಯಾದ ಉತ್ತರ ಹೃದಯವಾಗಿರುತ್ತೆ. ಇನ್ನು ಮುಂದಿನ ಪ್ರಶ್ನೆಯನ್ನು ಗಮನಿಸೋದಾದರೆ, ಹುಡುಗೆ ಎಂಬುದು ದೇಹಕ್ಕೆ ಸಂಬಂಧಿಸಿದೆ, ಅದೇ ರೀತಿ ಬ್ಯಾಂಗಲ್ಸ್ ಅಂದರೆ ಬಳೆಗಳು ಯಾವುದಕ್ಕೆ ಸಂಬಂಧಿಸಿದೆ ಎಂಬುದನ್ನು ಇಲ್ಲಿರ್ತಕ್ಕಂತಹ ಆಪ್ಷನ್ನಿಂದ ನಾವು ಗುರುತಿಸಬೇಕಾಗಿರುತ್ತೆ. ನೋಡಿ, ಉಡುಗೆ ಇದು ದೇಹದ ಮೇಲೆ ಹಾಕ್ಕೊಳ್ತಕ್ಕಂತಹ ಉಡುಪುಗಳಾಗಿರುತ್ತೆ, ಅಂದರೆ ಬಟ್ಟೆಗಳನ್ನು ನಾವು ದೇಹದ ಮೇಲೆ ಹಾಕ್ಕೊಳ್ತೀವಿ. ಅದೇ ರೀತಿ ಬ್ಯಾಂಗಲ್ಸನ್ನು ಅಂದರೆ ಬಳೆಗಳನ್ನು ನಾವು ಎಲ್ಲಿ ಹಾಕ್ಕೊಳ್ತೀವಿ ಎಂಬುದನ್ನು ಇದು ಪ್ರಶ್ನೆಯಾಗಿರುತ್ತೆ. ನೋಡಿ, ಗ್ಲಾಸ್ ಮೇಲೆ ಹಾಕ್ಕೊಳ್ಳಲು ಸಾಧ್ಯವಿಲ್ಲ. ಮತ್ತು ಇದು ಇವೆಲ್ಲವನ್ನು ಅಂದರೆ ಉಡುಗೆ ಮತ್ತು ಬ್ಯಾಂಗಲ್ಸನ್ನು ಹುಡುಗಿಯರೇ ಹಾಕ್ಕೊಳ್ತಾರೆ. ಅದೇ ರೀತಿ ಸೌಂದರ್ಯ, ಇವೆಲ್ಲವನ್ನು ಧರಿಸ್ದಾಗಲೇ ಸೌಂದರ್ಯ ಬರುತ್ತೆ. ಮತ್ತು ನಮಗೆ ಇಲ್ಲಿ ಪ್ರಶ್ನೆ ಏನಪ್ಪ ಅಂದರೆ, ಈ ಬಳೆಗಳನ್ನು ಎಲ್ಲಿ ಹಾಕ್ಕೊಳ್ತಾರೆ ಎಂಬುದು ಪ್ರಶ್ನೆ. ಇದು ನಮಗೆ ಟ್ವಿಸ್ಟ್ ಮಾಡಿ ಕೇಳಿರ್ತಾರೆ. ಬ್ಯಾಂಗಲ್ಸನ್ನು ನಾವು ಕೈಗಳಿಗೆ ಅಂದರೆ ಮಣಿಕಟ್ಟಿನ ಮೇಲೆ ನಾವು ಹಾಕ್ಕೊಳ್ತಾರೆ, ಅಂದರೆ ಹೆಣ್ಣು ಮಕ್ಕಳು ಬಳೆಗಳನ್ನು ಮಣಿಕಟ್ಟಿನ ಮೇಲೆ ಅಂದರೆ ಕೈಗಳಲ್ಲಿ ಹಾಕ್ಕೊಳ್ತಾರೆ. ಮಣಿಕಟ್ಟು ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತೆ. ಸ್ನೇಹಿತರೆ, ಇದಕ್ಕೆ ಈ ಪ್ರಶ್ನೆಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡು ಇರ್ತೇನೆ. ಮತ್ತೊಮ್ಮೆ ಗಮನಿಸಿ, ಹುಡುಗೆ ಎಂಬುದು ದೇಹಕ್ಕೆ ಸಂಬಂಧಿಸಿದೆ, ಅದೇ ರೀತಿಯಲ್ಲಿ ಬಳೆಗಳು ಇದಕ್ಕೆ ಸಂಬಂಧಿಸಿದೆ. ನೋಡಿ, ಇಲ್ಲಿರ್ತಕ್ಕಂತಹ ಯಾವ ವಸ್ತುವು ನಾವು ಕೈಗಳಿಗೆ ನಾವು ತೊಡೋದಿಲ್ಲ, ಅಂದರೆ ಕೈಗಳಿಗೆ ಯೂಸ್ ಮಾಡೋದಿಲ್ಲ. ನಾವು ಈ ಬ್ಯಾಂಗಲ್ಸನ್ನು ನಾವು ಕೈಗೆ ಅಂದರೆ ಮಣಿಕಟ್ಟಿನ ಮೇಲೆ ಉಪಯೋಗಿಸ್ತೇವೆ. ಆದ್ದರಿಂದ ಸರಿಯಾದ ಉತ್ತರ ಸಿ, ಮಣಿಕಟ್ಟು. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ, ನಮಗೆ ಒಂದು ವೃತ್ತದ ರೀತಿಯಲ್ಲಿ ಪ್ರಶ್ನೆಯನ್ನು ಕೊಟ್ಟು ಇಲ್ಲಿ ಇರತಕ್ಕಂತಹ ಪ್ರಶ್ನಾರ್ಥಕ ಚಿಹ್ನೆ ಇರುವ ಜಾಗದಲ್ಲಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ನಿಂದ ಸರಿ ಉತ್ತರವನ್ನು ನಾವು ಗುರುತಿಸಬೇಕಾಗಿರುತ್ತೆ. ಈ ರೀತಿಯ ಪ್ರಶ್ನೆಗಳನ್ನು ಕೊಟ್ಟಾಗ ನಾವು ಯಾವ ರೀತಿ ಬಿಡಿಸ್ಬೇಕಂದ್ರೆ, ಇವೆರಡು ಸಂಖ್ಯೆಗಳನ್ನು ಅಂದರೆ ಕಳೆದು ಮತ್ತು ಇವೆರಡು ಸಂಖ್ಯೆಗಳಿಂದ ಬಂದಿರತಕ್ಕಂಥ ಮೊತ್ತವನ್ನು ಅಂದರೆ 30 ಮತ್ತು 24 ಬಂದಿರತಕ್ಕಂತಹ ಕಳೆದಾಗ ಬಂದಿರತಕ್ಕಂತಹ ಮೊತ್ತದಿಂದ 8 ಗುಣಿಸಿದಾಗ ನಮಗೆ ಸರಿ ಉತ್ತರ ಬರುತ್ತೆ. ಅದು ಹೇಗೆ ಅಂದರೆ, 30 - 24 ಕಳೆದಾಗ ನಮಗೆ ಉತ್ತರ 6 ಬಂತು. 6 × 8 ಮಾಡಿದಾಗ ಅಂದರೆ 8 ಗುಣಿಸಿದಾಗ 48 ಬಂತು. ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಇದೇ ಸೂತ್ರವನ್ನು ಮುಂದಿನ ಪ್ರಶ್ನೆಗೆ ಅಂದರೆ ಮುಂದಿನ ವೃತ್ತಕ್ಕೆ ನೋಡೋಣ. 12 - 23 ಮಾಡಿದಾಗ ನಮಗೆ ಸರಿಯಾದ ಉತ್ತರ ಎಷ್ಟು ಬಂತು? 11 ಬಂತು. ಇದನ್ನು 8 ಗುಣಿಸಿದಾಗ 88 ಬಂತು, ಇದು ಉತ್ತರ ಬಂತು. ಅದೇ ರೀತಿ ಮುಂದಿನ ಚಿತ್ರವನ್ನು ತೆಗೆದುಕೊಂಡು ನಾವು ಇಲ್ಲಿ 92 ಮತ್ತು ಮೈನಸ್ ಪ್ರಶ್ನಾರ್ಥಕ ಚಿಹ್ನೆ -48 ಕೊಟ್ಟಿರ್ತಾನೆ. ಇದನ್ನು ನಾವು ಏನು ಮಾಡಬೇಕಂದ್ರೆ, 92 86 ಕಳೆದಾಗ ನಮಗೆ ಉತ್ತರ 6 ಬಂತು, ಮತ್ತು 6 8 ಗುಣಿಸಿದಾಗ 48 ಉತ್ತರ ಬಂತು. ಆಗುವಾಗ ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಇರುವ ಜಾಗದಲ್ಲಿ 86 ಸರಿಯಾದ ಉತ್ತರ ಆಗಿರುತ್ತೆ. ಇಲ್ಲಿ ಆಪ್ಷನ್ನಲ್ಲಿ ಸಿ ಕೊಟ್ಟಿರ್ತಾನೆ, 86 ಇದಕ್ಕೆ ಸರಿಯಾದ ಉತ್ತರ. ಸ್ನೇಹಿತರೆ, ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ, ನಮಗೆ ಒಂದು ಲಿಂಕ್ಸ್ ರೀತಿಯಲ್ಲಿ ಕೊಟ್ಟು ಅದಕ್ಕೆ ನಾವು ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ ಅಂದರೆ ಇವೆರಡನ್ನು ಸಾಲ್ವ್ ಮಾಡಿದಾಗ ಇದು ಯಾವ ರೀತಿ ಬಂತು ಉತ್ತರ ಎಂಬುದನ್ನು ಕಂಡುಕೊಂಡಾಗ ನಮಗೆ ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಇರುವ ಜಾಗದಲ್ಲಿ ನಮಗೆ ಸರಿ ಉತ್ತರ ಬರುತ್ತೆ. ಇದನ್ನು ಯಾವ ರೀತಿ ಕಂಡುಹಿಡಬೇಕಂದ್ರೆ, ಈ ಥರದ ಪ್ರಶ್ನೆಗಳನ್ನು ನಾವು ನೋಡಿ, ಇಲ್ಲಿಂದ ಇಲ್ಲಿಗೆ ನಾವು ಪ್ಲಸ್ ಮಾಡಿ ಇಲ್ಲಿ ಬಂದಿರತಕ್ಕಂತಹ ಮೊತ್ತಕ್ಕೆ ನಾವು ಈ ಸಂಖ್ಯೆಯನ್ನು ಕಳೆದಾಗ ನಮಗೆ ಇದು ಉತ್ತರ ಬರುತ್ತೆ. ಇದೇ ಸೂತ್ರವನ್ನು ಇದಕ್ಕೆ ಹೋಲಿಕೆ ಮಾಡಿ ಮತ್ತು ಇದೇನೇ ಸೂತ್ರವನ್ನು ಇದಕ್ಕೆ ಹೋಲಿಕೆ ಮಾಡಿದಾಗ ಇದು ಉತ್ತರ, ಸರಿಯಾದ ಉತ್ತರ ಬರುತ್ತೆ. ಇಲ್ಲಿ ಬಂದಿರತಕ್ಕಂಥ ಸರಿಯಾದ ಉತ್ತರವನ್ನು ಇಲ್ಲಿ ಆಪ್ಷನ್ಸ್ನಲ್ಲಿ ನೋಡಿದಾಗ ಸರಿಯಾಗಿರುತ್ತೆ. ನೋಡಿ, ಇದನ್ನು ಈ ರೀತಿಯ ಸಮಸ್ಯೆಗಳನ್ನು ಯಾವ ರೀತಿ ಬಗೆಹರಿಸಬೇಕಂದ್ರೆ, ನೋಡಿ ಇದೇ ರೀತಿ ಹೇಳಿರುವಂತೆ, ನೋಡಿ ಈ ಸಂಖ್ಯೆಯಿಂದ ಈ ಸಂಖ್ಯೆಯನ್ನು ಕೂಡಿ ಅಂದರೆ 27 + 3 ಎಷ್ಟಾಯಿತು? 27 + 3 30 ಇಲ್ಲಿ 30 ಬಂತು. 30 - 93 ಕಳೀರಿ. 30 - 90 ಕಳೆದಾಗ ಉತ್ತರ ಎಷ್ಟು ಬಂತು? 63 ಬಂತು. ಇಲ್ಲಿ ಮಧ್ಯಭಾಗದಲ್ಲಿ ಸರಿಯಾದ ಉತ್ತರ ಬಂದಿರುತ್ತೆ.
ಅದೇ ರೀತಿ ಈ ಸಂಖ್ಯೆಯಿಂದ ಈ ಸಂಖ್ಯೆಯನ್ನು ಕೂಡಬೇಕು. 38 ಪ್ಲಸ್ 4, ಉತ್ತರ ಎಷ್ಟು ಬಂತು? 42 ಬಂತು. ಇಲ್ಲಿ 42 79 ಕಳೆದಾಗ ನಮಗೆ ಉತ್ತರ 37 ಬಂತು. ಇಲ್ಲಿ ಸರಿಯಾಗಿ ಬಂದಿರುತ್ತೆ 37. ಅದೇ ರೀತಿ ಇದೇ ಸೂತ್ರವನ್ನು ಇದಕ್ಕೆ ನಾವು ಹೋಲಿಕೆ ಮಾಡಿ ನೋಡಿದಾಗ ಈ ಸಂಖ್ಯೆಯಿಂದ ಈ ಸಂಖ್ಯೆಯನ್ನು ಕಳೆಯಬೇಕು. ಅಂದರೆ ನೋಡಿ, 16 9 ಕೂಡಿದಾಗ ನಮಗೆ ಎಷ್ಟು ಬಂತು? 25 ಬಂತು. 25 67 42 ಉತ್ತರ ಬಂತು. ಇಲ್ಲಿರುತ್ತೆ ಅವಾಗ ಉತ್ತರ ಈ ಸಂಖ್ಯೆ ಇಲ್ಲಿ 9. ಇಲ್ಲಿ ಆಪ್ಷನ್ ಡಿಯಲ್ಲಿದೆ, ಇದಕ್ಕೆ ಉತ್ತರ 9. ಈ ಸಂಖ್ಯೆನ ನಾವು ಗೆಸ್ ಮಾಡಿ ಉತ್ತರವನ್ನು ಕಂಡುಹಿಡಿದಾಗ ಈ ಸಂಖ್ಯೆಯನ್ನು ಹಾಕಿ ಇದರಿಂದ ಮೈನಸ್ ಮಾಡಿದಾಗ ನಮಗೆ ಈ ಉತ್ತರ ಬರುತ್ತೆ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ, ತ್ರಿಭುಜಗಳನ್ನು ಕೊಟ್ಟು ನಮಗೆ ಸುತ್ತಲೂ ಒಂದೊಂದು ಸಂಖ್ಯೆಯನ್ನು ಕೊಟ್ಟು ಮತ್ತು ಸೆಂಟ್ರಲ್ಲಿ ಇರತಕ್ಕಂತಹ ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ ನಾವು ಉತ್ತರವನ್ನು ಕಂಡುಹಿಡಿಬೇಕಾಗಿರುತ್ತೆ. ಈ ಥರದ ಸಮಸ್ಯೆಗಳನ್ನು ಯಾವ ರೀತಿ ಬಗೆಹರಿಸಬೇಕಂದರೆ ನೋಡಿ, ಇಲ್ಲಿ ಸುತ್ತಲೂ ಇರತಕ್ಕಂತಹ ಪ್ರಶ್ನೆಗಳನ್ನು, ಅಂದರೆ ಸುತ್ತಲೂ ಇರತಕ್ಕಂಥ ಸಂಖ್ಯೆಗಳನ್ನು ಗುಣಿಸಬೇಕು. ಗುಣಿಸಿ ಇದನ್ನು ಇಲ್ಲಿ ಬಂದಿರತಕ್ಕಂಥ ಉತ್ತರವನ್ನು 10 ಭಾಗಿಸಿದಾಗ ನಮಗೆ ಇದು ಸರಿ ಉತ್ತರ ಬರುತ್ತೆ. ಅದು ಹೇಗೆ ಅಂದರೆ ನೋಡಿ, 5 × 6 × 4 ಉತ್ತರ ಎಷ್ಟು ಬಂತು? 120 ಬಂತು. ಈ ಹಿಂದೆ ಹೇಳಿದಂತೆ ಇದನ್ನು 10 ಡಿವೈಡೆಡ್ ಬೈ ಮಾಡಿದಾಗ ಭಾಗಿಸಿದಾಗ ಉತ್ತರ 12 ಬಂತು. ಇದು ಮಧ್ಯಭಾಗದಲ್ಲಿರ್ತಕ್ಕಂತಹ ಉತ್ತರಕ್ಕೆ ಸಮನಾಗಿರುತ್ತೆ. ಅದೇ ರೀತಿ ಮುಂದಿನ ತ್ರಿಭುಜವನ್ನು ತೆಗೆದುಕೊಂಡಾಗ 6 × 7 × 5 ಉತ್ತರ 210 ಬಂತು. ಮತ್ತು ಇದನ್ನು 10 ಭಾಗಿಸಿದಾಗ 21 ಸರಿ ಉತ್ತರ ಬಂತು. ಅದೇ ರೀತಿ 4 × 8 × 10 ತೆಗೆದುಕೊಂಡಾಗ ಸರಿಯಾದ ಉತ್ತರ 320 ಬಂತು. ಇದನ್ನು 10 ಭಾಗಿಸಿದಾಗ ನಮಗೆ ಉತ್ತರ 32 ಬರುತ್ತೆ. ಇಲ್ಲಿ 32 ಸರಿಯಾದ ಉತ್ತರ, ಆಪ್ಷನ್ನಲ್ಲಿ ಸಿಯಲ್ಲಿ ಕೊಟ್ಟಿರ್ತಾನೆ ಉತ್ತರ 32. ಸ್ನೇಹಿತರೆ, ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ ನಮಗೆ ಈ ರೀತಿಯ ಒಂದು ಚಿತ್ರವನ್ನು ಕೊಟ್ಟು ನಮಗೆ ಮಧ್ಯಭಾಗದಲ್ಲಿ ಸರಿ ಉತ್ತರವನ್ನು ನೀಡಿರ್ತಾರೆ. ಏಕೆಂದರೆ ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಕೊಟ್ಟಿರ್ತಾನೆ, ಇದು ಸರಿಯಾದ ಉತ್ತರವನ್ನು ಕೊಟ್ಟಿರ್ತಾನೆ. ಇದನ್ನು ಯಾವ ರೀತಿ ಬಂತು, ಈ ಸಂಖ್ಯೆ ಯಾವ ರೀತಿ ಬಂತು ಎಂಬುದನ್ನು ಗುರುತಿಸಿದ್ರೆ ನಮಗೆ ಈ ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ ಇರತಕ್ಕಂತಹ ಉತ್ತರವನ್ನು ಕಂಡುಹಿಡಿಯೋದು ಸುಲಭ ಆಗುತ್ತೆ. ಈ ರೀತಿಯ ಪ್ರಶ್ನೆಗಳನ್ನು ಕೊಟ್ಟಾಗ ನಾವೇನು ಮಾಡಬೇಕಂದ್ರೆ ನೋಡಿ, 3 ಗುಣಿಸಬೇಕು, 3 × 3 ಮತ್ತು 5 × 6 ಗುಣಿಸಬೇಕು, 5 × 6 3 × 3 9 ಬಂತು, ಮತ್ತು 5 × 6 30 ಬಂತು. ಇವೆರಡನ್ನು ಕೂಡಬೇಕು, ಇವೆರಡನ್ನು ಗುಣಿಸಿ ಮತ್ತು ಇವೆರಡರಿಂದ ಬಂದಿರತಕ್ಕಂತಹ ಉತ್ತರವನ್ನು ಕೂಡಬೇಕು. ಕೂಡಿದವಾಗ 39 ಬಂತು. ಇಲ್ಲಿ ಮಧ್ಯಭಾಗದಲ್ಲಿ 39 ಕೊಟ್ಟಿರ್ತಾನೆ, ಇದಕ್ಕೆ 39 ಸರಿಯಾದ ಉತ್ತರ. ಈ ಮೆಥಡನ್ನೇ ಮತ್ತೆ ಮುಂದಿನ ಚಿತ್ರಕ್ಕೆ ನೋಡೋಣ. 4 × 4 ಮತ್ತು 5 × 7 ಮಾಡಿದಾಗ ನಮಗೆ ಇಲ್ಲಿ ಉತ್ತರ 16 ಬಂತು, ಮತ್ತು 5 × 7 = 35 ಬಂತು. ಇವೆರಡನ್ನು ಕೂಡಿದಾಗ ನಮಗೆ ಈ ಮಧ್ಯಭಾಗದಲ್ಲಿರ್ತಕ್ಕಂತಹ ಉತ್ತರ ಬರುತ್ತೆ, 51 ಸರಿಯಾಗಿರುತ್ತೆ. ಇದೇ ಟೆಕ್ನಿಕ್ಕನ್ನು ಮುಂದಿನ ಚಿತ್ರಕ್ಕೆ ಅನ್ವಯಿಸೋಣ. ನೋಡಿ, 3 × 4 ಮತ್ತು 5 × 5 ಇದಕ್ಕೆ 3×4 = 12 ಮತ್ತು 5×5 = 25 ಬಂತು. ಇವೆರಡನ್ನು ಕೂಡಿದಾಗ ನಮಗೆ ಉತ್ತರ ಎಷ್ಟು ಬಂತು? 37 ಬಂತು.
ಇದಕ್ಕೆ ಸರಿಯಾದ ಉತ್ತರ 37 ಆಪ್ಷನಲ್ಲಿ ಸಿ ಕೊಟ್ಟಿರ್ತಾನೆ. ಸರಿಯಾದ ಉತ್ತರ 37 ಬಂತು. ಸ್ನೇಹಿತರೆ ಈ ಪ್ರಶ್ನೆ ಇನ್ನೊಮ್ಮೆ ನೋಡೋಣ. ನೋಡಿ, ಈ ಥರದ ಚಿತ್ರದ ಪ್ರಶ್ನೆಗಳನ್ನು ಕೊಟ್ಟಾಗ ನಾವು ಇವೆರಡನ್ನು ಗುಣಿಸಿಕೊಳ್ಳಬೇಕು. ಇವೆರಡನ್ನು ಗುಣಿಸ್ಕೊಂಡು ಇವೆರಡರಿಂದ ಬಂದಿರತಕ್ಕಂತಹ ಸಂಖ್ಯೆಗಳನ್ನು ಕೂಡಿದಾಗ ನಮಗೆ ಮಧ್ಯದ ಭಾಗದಲ್ಲಿ ಇರತಕ್ಕಂತಹ ಸರಿ ಉತ್ತರ ಬರುತ್ತೆ. ಅದು ಯಾವಪ್ಪ ಅಂದರೆ ನೋಡಿ, 3 × 3 ಮತ್ತು 6 × 5 3×3 = 9 6×5 = 30 ಮತ್ತು ಇವೆರಡರಿಂದ ಬಂದಿರತಕ್ಕಂಥ ಉತ್ತರವನ್ನು ನಾವು ಕೂಡಿದಾಗ ಇಲ್ಲಿ ಮಧ್ಯಭಾಗದಲ್ಲಿರ್ತಕ್ಕಂಥ ಉತ್ತರ, ಸರಿಯಾದ ಉತ್ತರ ಬರುತ್ತೆ 39 ಬಂತು. ಮತ್ತು ಇದೇ ಟೆಕ್ನಿಕನ್ನು ಮುಂದಿನ ಚಿತ್ರಕ್ಕೆ ಹೋಲಿಕೆ ಮಾಡಿದಾಗ 4 × 4 5 × 7 ಇವೆರಡನ್ನು ಬಂದಿರತಕ್ಕಂಥ ಉತ್ತರವನ್ನು ಕೂಡಿದಾಗ ನಮಗೆ ಈ ಮಧ್ಯಭಾಗದಲ್ಲಿರ್ತಕ್ಕಂತಹ ಉತ್ತರ ಬರುತ್ತೆ 4×4 = 16 ಮತ್ತು 5×5 = 35 ಇವೆರಡನ್ನು ಕೂಡಿದಾಗ ನಮಗೆ 51 ಬಂತು. ಇದು ಸರಿಯಾದ ಉತ್ತರವಾಗಿರುತ್ತೆ. ಇದೇ ಟೆಕ್ನಿಕನ್ನು ಮುಂದಿನ ಚಿತ್ರಕ್ಕೆ ಹೋಲಿಕೆ ಮಾಡಬೇಕು. 3×4 ಮತ್ತು 5×5 3×4 = 12 ಮತ್ತು 5×5 = 25 ಇವೆರಡನ್ನು ಕೂಡಿದಾಗ ನಮಗೆ 37 ಸರಿಯಾದ ಉತ್ತರ ಬಂತು. ಇದಕ್ಕೆ ಉತ್ತರ 37 ಆಪ್ಷನ್ ಸಿ 37 ಸರಿಯಾಗಿರುತ್ತೆ. ಈ ಪ್ರಶ್ನೆಗೆ ಉತ್ತರವನ್ನು ಕಂಡುಹಿಡಿಯುವುದು ಹೇಗೆ ಎಂಬುದನ್ನು ತಿಳಿಸ್ಕೊಟ್ಟಿದ್ದೇನೆ. ಇದು ನಿಮಗೆ ಅರ್ಥವಾಗಿದೆ ಅಂತ ತಿಳ್ಕೊಂಡಿರ್ತೇನೆ. ಸ್ನೇಹಿತರೆ, ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ ನಮಗೆ ಈ ಪ್ರಶ್ನೆಯನ್ನು ಕೊಟ್ಟಿದ್ದಾನೆ. ಇದನ್ನು ಯಾವ ರೀತಿ ಬಿಡಿಸಬೇಕು ಎಂಬುದನ್ನು ಸರಳ ರೀತಿಯಲ್ಲಿ ತಿಳಿಸ್ಕೊಡ್ತಾಯಿದ್ದೇನೆ. ನೋಡಿ, ಈ ರೀತಿಯ ಪ್ರಶ್ನೆಯನ್ನು ಕೊಟ್ಟಾಗ ಈ ಸಂಖ್ಯೆಗೆ ಇದು ನೇರವಾದ ಉತ್ತರವಾಗಿರುತ್ತೆ ಮತ್ತು ಈ ಪ್ರಶ್ನೆ ಸಂಖ್ಯೆಗೆ ಇದು ನೇರವಾದ ಉತ್ತರ ಆಗಿರುತ್ತೆ. ಈ ರೀತಿಯಾಗಿ ಕೊಟ್ಟಾಗ ನಮಗೆ ಇಲ್ಲಿರ್ತಕ್ಕಂಥ ಸಂಖ್ಯೆ ಈ ಸಂಖ್ಯೆಗೆ ಉತ್ತರ ಆಗಿರುತ್ತೆ. ಅದು ಹೇಗೆಂದರೆ, ಸ್ಕ್ವಯರ್ ಮಾಡಿದಾಗೋ ಅಥವಾ ಕೂಡಿ ಅಥವಾ ಸ್ಕ್ವಯರ್ ಮಾಡಿದಾಗ ನಮಗೆ ಇದು ಉತ್ತರ ಬರುತ್ತೆ. ಈ ಪ್ರಶ್ನೆಗೆ ನೋಡಿ, ಈ 2 ಸ್ಕ್ವಯರ್ ಮಾಡಿದಾಗ ಇದು ಉತ್ತರ ಬಂತು, ಮತ್ತು 8 ಸ್ಕ್ವಯರ್ ಮಾಡಿದಾಗ ನಮಗೆ 64 ಬಂತು, ಮತ್ತು 5 ಸ್ಕ್ವಯರ್ ಮಾಡಿದಾಗ ನಮಗೆ 25 ಬಂತು. ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳನ್ನೆಲ್ಲ ನಾವು ಸ್ಕ್ವಯರ್ ಮಾಡಿಕೊಂಡು ಹೋದಾಗ ಆಪೋಸಿಟ್ ಅರ್ಧ ವೃತ್ತದಲ್ಲಿರ್ತಕ್ಕಂತಹ ಸಂಖ್ಯೆಗಳು ನಮಗೆ ಸರಿಯಾದ ಉತ್ತರ ಬಂದಿರುತ್ತೆ. ನೋಡಿ, ಈ 1 ಸ್ಕ್ವಯರ್ ಮಾಡಿದಾಗ ನಮಗೆ ಒಂದೇ ಉತ್ತರ ಬರುತ್ತೆ, ಆವಾಗ ಎ ಸರಿಯಾದ ಉತ್ತರ ಆಗಿರುತ್ತೆ. ಇನ್ನೊಂದು ಸಲ ನೋಡಿ, ಇಲ್ಲಿ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳಿಗೆ ಆಪೋಸಿಟ್ ಸಂಖ್ಯೆ ಅಂದರೆ ಈ ರೀತಿಯ ಪ್ರಶ್ನೆ ಕೊಟ್ಟಾಗ ನಮಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಸಂಖ್ಯೆಗೆ ಆಪೋಸಿಟ್ ಇರ್ತಕ್ಕಂಥ ಸಂಖ್ಯೆ ಉತ್ತರ ಆಗಿರುತ್ತೆ. ಅದು ಹೇಗೆ ಅಂದರೆ, ಈ ರೀತಿ ಕೊಟ್ಟಾಗ ನಾವು ಸಂಖ್ಯೆಗಳನ್ನು ಸ್ಕ್ವಯರ್ ಮಾಡ್ಕೊಬೇಕಾಗುತ್ತೆ. ನೋಡಿ, 2 ² 8 ² 5 ² ಕೊಟ್ಟಾಗ 2 ² = 4 ಉತ್ತರ ಆಯಿತು, ಮತ್ತು 8 ² = 64 ಸರಿಯಾದ ಉತ್ತರ ಆಯಿತು, ಮತ್ತು 5 ² = 25 ಸರಿಯಾದ ಉತ್ತರ ಆಗಿರುತ್ತೆ, ಮತ್ತು ಈ 1 ² = 1 ಸರಿ ಉತ್ತರ. ಆದ್ದರಿಂದ ಇದು ಎ ಸರಿಯಾದ ಉತ್ತರ ಎಂದು ಗುರುತಿಸ್ಬೋದು. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ, ಒಂದು ಅಡ್ಡ ಸಾಲು ಮತ್ತು ಒಂದು ಲಂಬ ಸಾಲವನ್ನು ಕೊಟ್ಟು ಇಲ್ಲಿ ಇರ್ತಕ್ಕಂತಹ ಪ್ರಶ್ನಾರ್ಥಕ ಚಿಹ್ನೆ ಇರುವ ಜಾಗದಲ್ಲಿ ಇಲ್ಲಿಂದ ಒಂದು ಸರಿಯಾದ ಉತ್ತರವನ್ನು ನಾವು ಆರಿಸಬೇಕಾಗಿರುತ್ತೆ. ಮತ್ತು ಈ ಥರದ ಪ್ರಶ್ನೆಗಳು ಕೇಳಿದಾಗ ನಾವು ಯಾವ ರೀತಿ ಸಾಲ್ವ್ ಮಾಡಬೇಕು ಅಂದರೆ, ನೋಡಿ, ಈ ಸಂಖ್ಯೆಯಿಂದ ಈ ಸಂಖ್ಯೆಯನ್ನು ಗುಣಿಸಿ ಇದಕ್ಕೆ +2 ಆಡ್ ಮಾಡಿದಾಗ ಅಂದರೆ ಕೂಡಿದಾಗ ನಮಗೆ ಈ ಉತ್ತರ ಸರಿಯಾಗಿ ಬಂದಿರುತ್ತೆ. ಅದೇ ರೀತಿ ಇದರಿಂದ ಇದನ್ನು ಗುಣಿಸಿ ಮತ್ತು +2 ಆಡ್ ಮಾಡಿದಾಗ ನಮಗೆ ಇದು ಉತ್ತರ ಬಂದಿರುತ್ತೆ. ಅದೇ ರೀತಿ ಇಲ್ಲಿಂದ ಇಲ್ಲಿಗೆ ನಾವು ಗುಣಿಸಿ +2 ಮಾಡಿದಾಗ ನಮಗೆ ಇದು ಸರಿ ಉತ್ತರ ಬಂದಿರುತ್ತೆ. ಇದು ಯಾವ ರೀತಿ ಅಂದರೆ ನೋಡಿ, 5 × 6 = 30 ಈ ಹಿಂದೆ ತಿಳಿಸಿದಂತೆ ಇದಕ್ಕೆ +2 ಆಡ್ ಮಾಡಿದಾಗ 32 ಬಂತು. ಇದು ಸರಿಯಾದ ಉತ್ತರ ಆಗಿರುತ್ತೆ. ಅದೇ ರೀತಿ ನೋಡಿ, 6 × 7 ಗುಣಿಸೋಣ. 6 × 7 ಎಷ್ಟಾಯಿತು? 42 ಆಯಿತು. ಇದು +2 ಮಾಡಿದಾಗ ಉತ್ತರ 44 ಬಂತು. ಇದು ಸರಿಯಾಗಿರುತ್ತೆ. ಇದೇ ಟೆಕ್ನಿಕ್ಕನ್ನು ಇನ್ನು ಮುಂದುವರ್ಸೋಣ. 7 × 5 ಗುಣಿಸೋಣ. 7 × 5 ಎಷ್ಟು ಬಂತು? 7 ಇಲ್ಲ
ಮೂವತ್ತ ಐದು ಬಂತು. ಇದಕ್ಕೆ ಪ್ಲಸ್ ಟೂ ಆಡ್ ಮಾಡಿದಾಗ ಉತ್ತರ ಮೂವತ್ತ ಏಳು ಬಂತು. ಇದಕ್ಕೆ ಆವಾಗ ಉತ್ತರ ಮೂವತ್ತ ಏಳು, ಇಲ್ಲಿ ಆಪ್ಷನಲ್ಲಿ ಮೂವತ್ತ ಏಳು ಕೊಟ್ಟಿರ್ತಾನೆ, ಇದು ಇಲ್ಲಿಗೆ ಸರಿಯಾದ ಉತ್ತರವಾಗಿರುತ್ತೆ. ನೋಡಿ ಇನ್ನೊಂದ್ಸಲ ನೋಡಿ, ಈ ಸಂಖ್ಯೆಯಿಂದ ಈ ಸಂಖ್ಯೆಯನ್ನು ಗುಣಿಸಿ ಬಂದಿರತಕ್ಕಂಥ ಮೊತ್ತದಿಂದ ಪ್ಲಸ್ ಟೂ ಆಡ್ ಮಾಡಿದಾಗ ಇದು ಸರಿಯಾದ ಉತ್ತರ ಆಗಿರುತ್ತೆ. ಅದೇ ರೀತಿ ಈ ಸಂಖ್ಯೆಯಿಂದ ಈ ಸಂಖ್ಯೆಯಿಂದ ಗುಣಿಸಿ ಮತ್ತೆ ಬಂದು ಈ ಸಂಖ್ಯೆಯಿಂದ ಈ ಸಂಖ್ಯೆಯನ್ನು ಗುಣಿಸಿದಾಗ ನಮ್ಮ ಬಂದ ಮೊತ್ತದಿಂದ ಪ್ಲಸ್ ಮೊತ್ತಕ್ಕೆ ಎರಡನ್ನು ಕೂಡಿದಾಗ ಇದು ಉತ್ತರ ಬರುತ್ತೆ. ಅದೇ ರೀತಿ ಈ ಸಂಖ್ಯೆಯಿಂದ ಈ ಸಂಖ್ಯೆಯನ್ನು ಗುಣಿಸಿ ಬಂದಿರುವ ಮೊತ್ತದಿಂದ ಪ್ಲಸ್ ಎರಡನ್ನು ಆಡ್ ಮಾಡಿದಾಗ ನಮಗೆ ಇದು ಸರಿಯಾದ ಉತ್ತರ ಬಂದಿರುತ್ತೆ. ಸ್ನೇಹಿತರೆ, ಈ ಪ್ರಶ್ನೆಗೆ ಉತ್ತರ ಅರ್ಥ ಆಗಿದೆ ಅಂತ ತಿಳ್ಕೊಂಡಿರ್ತೇನೆ. ಸ್ನೇಹಿತರೆ, ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ, ಇಲ್ಲಿ ಒಂದು ತ್ರಿಭುಜವನ್ನು ಕೊಟ್ಟು ಸುತ್ತಲೂ ಸಂಖ್ಯೆಗಳನ್ನು ಕೊಟ್ಟು ಇಲ್ಲಿ ಮಧ್ಯಭಾಗದಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಕೊಟ್ಟಿರ್ತಾನೆ. ಈ ರೀತಿಯ ಸಮಸ್ಯೆಗಳನ್ನು ಯಾವ ರೀತಿ ಬಗೆಹರಿಸಬೇಕು ಅಂದರೆ ನೋಡಿ, ಈ ರೀತಿಯ ಸಮಸ್ಯೆಗಳನ್ನು ನಾಲ್ಕು ಮತ್ತು ಎಂಟನ್ನು ಕೂಡಿ ಬಂದಿರತಕ್ಕಂತಹ ಮೊತ್ತಕ್ಕೆ ಒಂಬತ್ತರಿಂದ ಗುಣಿಸಿದಾಗ ನಮಗೆ ಇಲ್ಲಿ ಮಧ್ಯಭಾಗದಲ್ಲಿ ಇರತಕ್ಕಂತಹ ಉತ್ತರ ಬಂದಿರುತ್ತೆ. ನೋಡಿ, ನಾಲ್ಕು ಪ್ಲಸ್ ಎಂಟು ಎಷ್ಟಾಯಿತು, ಹನ್ನೆರಡಾಯಿತು. ಹನ್ನೆರಡಕ್ಕೆ ಇದರಿಂದ ಗುಣಿಸೋಣ, ಒಂಬತ್ತರಿಂದ ಗುಣಿಸಿದಾಗ ಉತ್ತರ ನೂರ ಎಂಟು ಬಂತು. ಅದೇ ರೀತಿ ಇನ್ನು ಮುಂದಿನ ತ್ರಿಭುಜವನ್ನು ತೆಗೆದುಕೊಂಡಾಗ ಐದು ಪ್ಲಸ್ ನಾಲ್ಕು ಒಂಬತ್ತಾಯಿತು. ಒಂಬತ್ತರಿಂದ ಈ ಹನ್ನೆರಡನ್ನು ಗುಣಿಸೋಣ, ಹನ್ನೆರಡನ್ನು ಗುಣಿಸಿದಾಗ ಎಷ್ಟು ಬಂತು ಉತ್ತರ, ನೂರ ಎಂಟು ಬಂದಿರುತ್ತೆ. ಇದಕ್ಕೆ ಉತ್ತರ ನೂರ ಎಂಟಾಗಿರುತ್ತೆ. ಮತ್ತು ಇನ್ನೊಂದ್ಸಲ ನೋಡಿ, ಇವೆರಡು ಸಂಖ್ಯೆಗಳನ್ನು ಕೂಡಿ ಇದರಿಂದ ಗುಣಿಸಿದಾಗ ಇದು ಉತ್ತರ ಬರುತ್ತೆ. ಅದೇ ರೀತಿ ಇವೆರಡು ಸಂಖ್ಯೆಗಳನ್ನು ಕೂಡಿ ಇದರಿಂದ ಗುಣಿಸಿದಾಗ ಇಲ್ಲಿರ್ತಕ್ಕಂಥ ಉತ್ತರ ಬಂದಿರುತ್ತೆ. ನೋಡಿ, ಫೋರ್ ಪ್ಲಸ್ ಏಟ್ ಎಷ್ಟಾಯಿತು, ನಾಲ್ಕು ಒಂದು ಎಂಟು ಹನ್ನೆರಡು ಪ್ಲಸ್ ಸಾರಿ ಇಂಟು ಒಂಬತ್ತರಿಂದ ಗುಣಿಸಿದಾಗ ನೂರ ಎಂಟು ಉತ್ತರ ಬಂತು. ಅದೇ ರೀತಿ ಇನ್ನೊಂದು ತ್ರಿಭುಜವನ್ನು ತೆಗೆದುಕೊಂಡಾಗ ನಮಗೆ ಐದು ಪ್ಲಸ್ ನಾಲ್ಕು ಒಂಬತ್ತು ಬಂತು. ಇದನ್ನು ಹನ್ನೆರಡರಿಂದ ಗುಣಿಸಿದಾಗ ಉತ್ತರ ನೂರ ಎಂಟು ಬಂತು, ಉತ್ತರ ಸಿ ನೂರ ಎಂಟು. ಈ ಪ್ರಶ್ನೆಗೆ ಉತ್ತರ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ಸ್ನೇಹಿತರೆ, ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ, ತ್ರಿಭುಜಗಳನ್ನು ಕೊಟ್ಟು ಸುತ್ತಲೂ ಸಂಖ್ಯೆಗಳನ್ನು ಕೊಟ್ಟು ಮತ್ತು ಒಳಭಾಗದಲ್ಲಿಯೂ ಸಂಖ್ಯೆಗಳನ್ನು ಕೊಟ್ಟಿರ್ತಾರೆ, ಮತ್ತು ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ ಯಾವುದು ಸರಿ ಉತ್ತರ ಎಂಬುದನ್ನು ಇಲ್ಲಿ ಆಪ್ಷನ್ ಮೂಲಕ ನಾವು ಗುರುತಿಸಬೇಕಾಗಿರುತ್ತೆ. ಈ ಥರದ ಸಮಸ್ಯೆಗಳನ್ನು ಯಾವ ರೀತಿ ಗುಣಿಸಬೇಕಂದರೆ ನೋಡಿ, ಮೊದಲಿಗೆ ಈ ಥರ ತ್ರಿಭುಜವನ್ನು ಕೊಟ್ಟಾಗ ನಾವು ಮೊದಲು ಈ ಸಂಖ್ಯೆಯಿಂದ ಈ ಸಂಖ್ಯೆಯನ್ನು ಕಳೆದಾಗ ನಮಗೆ ಇದು ಉತ್ತರ ಬಂದಿರುತ್ತೆ. ಅದೇ ರೀತಿ ಈ ಸಂಖ್ಯೆಯಿಂದ ಈ ಸಂಖ್ಯೆಯನ್ನು ಕಳೆದಾಗ ನಮಗೆ ಇದು ಉತ್ತರ ಬಂದಿರುತ್ತೆ. ಅದೇ ರೀತಿ ಈ ತ್ರಿಭುಜದಿಂದ ಈ ಸಂಖ್ಯೆಯನ್ನು ಕಳೆದಾಗ ನಮಗೆ ಇಲ್ಲಿ ಒಳಭಾಗದಲ್ಲಿರ್ತಕ್ಕಂಥ ಉತ್ತರ ಬಂದಿರುತ್ತೆ. ನೋಡಿ, ಹತ್ತರಿಂದ ನಾಲ್ಕನ್ನು ಕಳೆದಾಗ ಆರು. ನೋಡಿ, ಇದು ಉತ್ತರ ಬಂದಿರುತ್ತೆ. ಈ ತ್ರಿಭುಜಕ್ಕೆ ಇದು ಸರಿಯಾದ ಉತ್ತರ ಆಗಿರುತ್ತೆ. ಮತ್ತು ಈ ತ್ರಿಭುಜಕ್ಕೆ ಹತ್ತರಿಂದ ಹದಿನೆಂಟನ್ನು ಕಳೆದಾಗ ಉತ್ತರ ಎಂಟು ಬಂದಿರುತ್ತೆ, ಇದು ಇಲ್ಲಿ ಬಂದಿರುತ್ತೆ. ಅದೇ ರೀತಿ ಈ ತ್ರಿಭುಜವನ್ನು ತೆಗೆದುಕೊಂಡಾಗ ನಮಗೆ ಹದಿನೆಂಟರಿಂದ ನಾಲ್ಕನ್ನು ಮೈನಸ್ ಮಾಡಿದಾಗ ಉತ್ತರ ಹದಿನಾಲ್ಕು ಬಂದಿರುತ್ತೆ, ಇಲ್ಲಿ ಒಳಗಡೆ ಇರುತ್ತೆ. ಇದೇ ಸೂತ್ರವನ್ನು ಮುಂದಿನ ತ್ರಿಭುಜಕ್ಕೆ ಅನ್ವಯಿಸಿದಾಗ ಹದಿನಾಲ್ಕರಿಂದ ಎಂಟನ್ನು ಕಳೆದಾಗ ಉತ್ತರ ಆರು ಬಂದಿರುತ್ತೆ. ಮತ್ತು ಅದೇ ರೀತಿ ಹದಿನಾಲ್ಕರಿಂದ ಇಪ್ಪತ್ತ ಎರಡನ್ನು ಕಳೆದಾಗ ಉತ್ತರ ಎಂಟು ಬಂದಿರುತ್ತೆ. ಅದೇ ರೀತಿ ಇಪ್ಪತ್ತ ಎರಡರಿಂದ ಎಂಟನ್ನು ಕಳೆದಾಗ ಉತ್ತರ ಹದಿನಾಲ್ಕು ಬಂದಿರುತ್ತೆ. ಈ ತ್ರಿಭುಜವು ಈ ಸೂತ್ರ ಅನ್ವಯಿಸಿತು. ಮತ್ತು ಇದೇ ಸೂತ್ರವನ್ನು ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಇರುವ ಜಾಗದಕ್ಕೆ ನಾವು ಹೋಲಿಕೆ ಮಾಡೋಣ. ಹನ್ನೊಂದರಿಂದ ಐದನ್ನು ಕಳೆದಾಗ ಉತ್ತರ ಆರು ಬಂತು. ಅದೇ ರೀತಿ ಈ ಸಂಖ್ಯೆಯಿಂದ ಈ ಸಂಖ್ಯೆಯನ್ನು ಕಳೆದಾಗ ಹನ್ನೊಂದರಿಂದ ಹದಿನೈದನ್ನು ಕಳೆದಾಗ ಉತ್ತರ ನಾಲ್ಕು ಬಂತು. ನಮಗೆ ಬೇಕಾಗಿರುವ ಸಂಖ್ಯೆ ಪ್ರಶ್ನಾರ್ಥಕ ಚಿಹ್ನೆಯನ್ನು ಕಂಡುಹಿಡಬೇಕಂದರೆ ಹದಿನೈದರಿಂದ
ಐದನ್ನು ಕಳೆದಾಗ ನಮಗೆ ಉತ್ತರ 10 ಬಂತು. ನೋಡಿ ಉತ್ತರ ಸಿ 10 ನಮಗೆ ಸರಿಯಾದ ಉತ್ತರ ಆಗಿರುತ್ತೆ. ಇನ್ನೊಂದು ಸಲ ನೋಡಿ, ಈ ಸಂಖ್ಯೆಯಿಂದ ಈ ಸಂಖ್ಯೆಯನ್ನು ಕಳೆದಾಗ ನಮಗೆ ಇದು ಉತ್ತರ ಬಂತು. ಮತ್ತು ಅದೇ ರೀತಿ ಈ ಸಂಖ್ಯೆಯಿಂದ ಈ ಸಂಖ್ಯೆಯನ್ನು ನಾವು ಕಳೆದಾಗ ಇದು ಉತ್ತರ ಆಗಿರುತ್ತೆ, ಮತ್ತು ಈ ಸಂಖ್ಯೆಯಿಂದ ಈ ಸಂಖ್ಯೆಯನ್ನು ಕಳೆದಾಗ ನಮಗೆ ಉತ್ತರ ಆಗಿರುತ್ತೆ. ಇದೇ ಸೂತ್ರವನ್ನು ಈ ತ್ರಿಭುಜಕ್ಕೂ ಹೋಲಿಕೆ ಮಾಡಿದಾಗ ಸರಿಯಾಗಿ ಬಂದಿರುತ್ತೆ. ಮತ್ತು ಇದೇ ಸೂತ್ರವನ್ನು ಹೋಲಿಕೆ ಮಾಡಿ ನಾವು ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಇರುವ ಜಾಗದಲ್ಲಿ ನಮಗೆ ಸಿ 10 ಉತ್ತರವಾಗಿರುತ್ತೆ. ಈ ಪ್ರಶ್ನೆಗೆ ಉತ್ತರ ಯಾವ ರೀತಿ ಕಂಡುಹಿಡಬೇಕು ಎಂಬುದು ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಡ್ತೀನಿ. ಸ್ನೇಹಿತರೆ, ಈ ಪ್ರಶ್ನೆಗೆ ಉತ್ತರವನ್ನು ನೀವು ಕಂಡುಹಿಡಿಯುತ್ತೀರಾ ಅಂತ ತಿಳ್ಕೊಂಡಿದ್ದೇನೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯೋದ್ರ ಮೂಲಕ ನೀವು ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಇರುವ ಜಾಗದಲ್ಲಿ ಯಾವ ಸರಿ ಉತ್ತರ ಬರುತ್ತದೆ ಎಂಬುದನ್ನು ಗುರುತಿಸಿ ನಮಗೆ ಹೇಳಬೇಕಾಗಿರುತ್ತೆ. ನೋಡಿ, ಈ ವಿಡಿಯೋ ನಿಮಗೆ ಅರ್ಥವಾಗಿದ್ದರೆ ಈ ಪ್ರಶ್ನೆಗೆ ಉತ್ತರ ನಿಮಗೆ ಸಿಕ್ಕಿರುತ್ತೆ. ಅದು ಹೇಗೆ ಈ ಪ್ರಶ್ನೆಯನ್ನು ಸಾಲ್ವ್ ಮಾಡಬೇಕಂದ್ರೆ ಹಿಂಟ್ ನೋಡಿ, ಈ ಸಂಖ್ಯೆಯಿಂದ ಈ ಸಂಖ್ಯೆಯನ್ನು ಗುಣಿಸಿ ಮತ್ತು ಈ ಸಂಖ್ಯೆಯನ್ನು ಕಳೆದಾಗ ನಮಗೆ ಇದು ಉತ್ತರ ಬಂದಿರುತ್ತೆ. ಅದೇ ರೀತಿ ಇದೇ ಫಾರ್ಮುಲಾವನ್ನು ಇದಕ್ಕೆ ಹೋಲಿಕೆ ಮಾಡಿದಾಗ ನಿಮಗೆ ಇದು ಸರಿ ಉತ್ತರ ಬರುತ್ತೆ. ಸ್ನೇಹಿತರೆ, ಈ ಪ್ರಶ್ನೆಗೆ ಉತ್ತರವನ್ನು ನೀವು ಕಾಮೆಂಟ್ ಬಾಕ್ಸ್ನಲ್ಲಿ ಬರೀತೀರಾ ಅಂತ ತಿಳ್ಕೊಂಡಿರ್ತೇನೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು ಸ್ನೇಹಿತರೆ.